ಏನಾದರೂ ಉಪಯೋಗ ಜನಕ್ಕೆ ತೊಂದರೆ ಕೊಟ್ಟು ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರ ಈ ರೋಡ್ ಶೋ ಇದೆಯಲ್ಲ, ಅದರಿಂದ ಏನು ಪರಸ ಹೋಗುತ್ತೆ ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ? ಪ್ರತಿನಿತ್ಯದ ಎರಡು ಹೊತ್ತಿನ ಊಟಕ್ಕೆ ದುಡಿಮೆ ಮಾಡ್ತಕ್ಕಂಥ ಜನ ಇವತ್ತು ಬೀದಿಗೆ ಬರಾಗಿಲ್ಲ. ಯಾವ ಪುರುಷಾರ್ಥಕ್ಕೆ ಆ ರೋಡ್ ಶೋ ಮಾಡ್ತಾರೆ? ನಾಳೆ ನೀಟ್ ಪರೀಕ್ಷೆ ಬರೆಯಿದೆ, ಅದನ್ನೇ ಈಗಾಗಲೇ ಹೇಳಿದೆ. ಅಲ್ಲಿ ಆ ಮಕ್ಕಳ ಮೇಲೆ ಪರಿಣಾಮ ಏನು ಬೀರುತ್ತೆ? ಇವರು ರೋಡ್ ಶೋ ಇಟ್ಕೊಂಡು ಹೋದರೆ ಆ ನೀಟ್ ಎಕ್ಸಾಮ್ ಬರೀತಕ್ಕಂಥ ಏರಿಯಾದಲ್ಲಿ ಇವರು ಕೆಲವು ರಿಸ್ಟ್ರಿಕ್ಷನ್ ಕೊಟ್ಕೊಂಡು ಮನೆ ಬಾಗಿಲು ತೆಗಿಬೇಡಿ, ಓಣಿ ಒಳಗೆ ಯಾರೂ ಓಡಾಡಬೇಡಿ, ಓಣಿಯಿಂದ ಬರಬಾರ್ದು ಯಾರೂ, ಅದಂತೂ ಮೇಲುಗಡೆ ಮನೆ ಮೇಲುಗಡೆ ನಿಂತ್ಕೊಂಡು ನೋಡ. ಮತ್ತು ನಿಮ್ಮ ರೋಡ್ ಶೋ ಯಾಕೆ ಮಾಡ್ತೀರಿ? ರೋಡ್ ಶೋ ಮಾಡೋದು ಯಾಕೆ? ಈ ಕಂಡೀಷನ್ ಹಾಕ್ಕೊಂಡು ಯಾರನ್ನೋ ಕೆಲವನ್ನ ಎಲ್ಲಿಂದ ತುಂಬ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟು ನರೇಂದ್ರ ಮೋದಿ ಹೋಗ್ಬೇಕಾದ್ರೆ ಹಿಂದ್ಗಡೆ ಮೋದಿ ಮೋದಿ ಅಂತ ಹೋಗಾಕೊಂಡು ಮುಂದೆ ಓಡೋದಲ್ವಾ? ಅದೇ ತಾನೇ ತೋರಿಸ್ತಾ ಇರೋದು ನೀವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ನಾವು. ನೀವು ರೋಡ್ ಶೋನ, ಈ ರೋಡ್ ಶೋಯಿಂದ ಜನಗಳಿಗೆ ತೊಂದರೆನೇ ಹೊರತು ಇದರಿಂದ ಬಿ ಜೆ ಪಿಗೆ ಯಾವುದೇ ಲಾಭ ದೊರಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಬರ್ತಾ ಇರ್ತಕ್ಕಂಥ ಸಮೀಕ್ಷೆಗಳೇನಿದೆ ಅದೆಲ್ಲ ಕೃತಕವಾದಂಥ ರಾಷ್ಟ್ರೀಯ ಪಕ್ಷಗಳು ಹಣ ಕೊಟ್ಟು ಜನಗಳ ಒಂದು ಭಾವನೆಗಳಲ್ಲಿ ಸ್ವಲ್ಪ ಅವ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ. ಈ ಸಮೀಕ್ಷೆಗಳಲ್ಲಿ ಯಾವುದೇ ರೀತಿಯ ಸತ್ಯಾಂಶವೂ ಇಲ್ಲ. ಈ ಸಮೀಕ್ಷೆಗಳು ರಾಷ್ಟ್ರೀಯ ಪಕ್ಷಗಳ ಹಣಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಸಮೀಕ್ಷೆ. ಈ ಸಮೀಕ್ಷೆಗಳೆಲ್ಲ ಈ ಬಾರಿ ಉಲ್ಟಾ ಹೊಡೆಯುತ್ತೆ. ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೂ ಈ ಬಾರಿ ಇದೇನೋ ಸ್ಪಷ್ಟ ಬಹುಮತ ಅಂತೇನು ಹೇಳ್ಕೊಂಡವ್ರು 116 118 ಅವೆಲ್ಲ ಕನಸು, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇವತ್ತು ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಸರಿ, ಎಲ್ಲ ಸಮೀಕ್ಷೆಗಳಲ್ಲೂ ಕಳೆದ ಬಾರಿಗಿಂತ ನಿಮ್ಮ ಏನು ಸೀಟುಗಳಿದೆ ಅದನ್ನು ಕಡಿಮೆ ಆಗಿದೆ, ಅದಕ್ಕೆ ಸಂತೋಷ. ಅದು ಯಾರು ಪಾಪ ಮಾಡಿದ್ದಾರೆ, ಆನಂದ ಪಡಲಿ, ಕಡಿಮೆ ಮಾಡಿರೋದಕ್ಕೆ ಆನಂದ ಪಡಲಿ. ಒಂದು ಬಾರಿ 2004 ಜೆ ಡಿ ಎಸ್ ಪಕ್ಷದ ಸಂಖ್ಯೆ ಇತರರೆಲ್ಲ ಹಾಕಿದರು 58 ಅವತ್ತಿತ್ತು ಅಲ್ವೇ.